ನಮಸ್ಕಾರ ವಿದ್ಯಾರ್ಥಿಗಳೇ, ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ 6ನೇ ತರಗತಿಯ 8ನೆಯ ಪದ್ಯಪಾಠ ಕಿತ್ತೂರ ಕೇಸರಿ, ರಚನೆ ಪಗು ಸಿದ್ದಾಪುರ ಅವರು. ನಮ್ಮ ದೇಶ ಪರಕೀಯರ ಆಡಳಿತದಲ್ಲಿದ್ದಾಗ, ಅಂದರೆ ಬ್ರಿಟಿಷರ ಆಡಳಿತದಲ್ಲಿ ಇದ್ದಾಗ, ನಮ್ಮ ನೆಲದ ಅನೇಕ ದೇಶಭಕ್ತರು, ನಾಡಭಕ್ತರು ಅವರ ವಿರುದ್ಧ ಹೋರಾಡಿದ್ದಾರೆ. ನಮ್ಮ ನಾಡನ್ನು ಸ್ವತಂತ್ರಗೊಳಿಸುವ ಬಗ್ಗೆ ತಮ್ಮದೇ ಆದ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಕೆಲವೊಮ್ಮೆ ಜಯ ಗಳಿಸಿದ್ದಾರೆ, ಕೆಲವೊಮ್ಮೆ ಸೋತಿದ್ದಾರೆ. ಅವರ ಹೋರಾಟದ ಹಾದಿಯನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕೆಂಬುದು ಈ ಪದ್ಯದ ಆಶಯ ಆಗಿದೆ. ಪದ್ಯವನ್ನು ರಾಗವಾಗಿ ಹಾಡುವುದರ ಮುಖಾಂತರ ಪದ್ಯದ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯ ನಿಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿರಿ ಇಂದು. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯ ನಿಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿರಿ ಇಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತವೆಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತವೆಂದು. ನಮಗೆಲ್ಲ ಗೊತ್ತೇ ಇದೆ, ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದರು. ಆನಂತರ ಭಾರತದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಅನೇಕ ಪ್ರದೇಶಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡರು. ಹಾಗೆಯೇ ಕಿತ್ತೂರನ್ನು ಸಹ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಪ್ರಯತ್ನಿಸುತ್ತಿದ್ದಾಗ ನಡೆದ ಪ್ರಸಿದ್ಧ ಇತಿಹಾಸ ಪ್ರಸಿದ್ಧ ಕಿತ್ತೂರಿನ ಒಂದು ಘಟನೆ ಇದಾಗಿದೆ. ಅದರ ಸಾಲುಗಳೇ ಇಲ್ಲಿ ಹೇಳಲಾಗಿದೆ. ಬ್ರಿಟಿಷರು ಭಾರತೀಯ ರಾಜರ ಅಂತಃಕಲಹವನ್ನು, ವೈಮನಸ್ಸುಗಳನ್ನು ಅಧ್ಯಯನ ಮಾಡಿ ಇಲ್ಲಿಯೇ ನೆಲ ಊರಲು ಅವರು ಒಳಸಂಚನ ನಡೆಸುತ್ತಿದ್ದರು. ಪ್ರಸಿದ್ಧಳಾದಳು ಎಂದು ಅರ್ಥ. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯನ್ನಿಟ್ಟು ವೀರ ವನಿತೆಯ ಚರಿತ್ರೆಯನ್ನು ನೀವು ಕೇಳಿ. ಅನ್ನಕ್ಕೆ ಬಂದ ಕುನ್ನಿಗಳ ವಿರುದ್ಧ ಸಮರವನ್ನು ಸಾರಿದ ವೀರ ವನಿತೆಯ ಪ್ರಸಿದ್ಧ ಕತೆ ಇದಾಗಿದೆ. ಮುಂದುವರಿಯುತ್ತಾ ಬ್ರಿಟಿಷರ ವಿರುದ್ಧ ಸಿಡಿದೆದ್ದ ವೀರ ವನಿತೆಯ ಚರಿತ್ರೆ ಇದಾಗಿದೆ. ಅಂತಹ ಕಥೆಯನ್ನು ಒಳಗೊಂಡ ಪದ್ಯ ಇದಾಗಿದ್ದು, ಮುಂದುವರಿಯುತ್ತಾ ಪದ್ಯದ ಸಾಲುಗಳನ್ನು ಹೀಗೆ ಬರೆಯುತ್ತಾರೆ ಕವಿ. ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ, ಓದರಿ ಸಿರಿನಾಡು ಪರಕೀಯರ ವಶಕ್ಕೆ. ಮಂಚಕ್ಕೆ ಹೊರಗಿರುವ ಕಿರಿಯರಸಿ ಚನ್ನಮ್ಮ, ಕನವರಿಸಿ ಕಟಕಟನೆ ಹಲ್ಕಡಿದಳಾಕೆ. ಸಾಲುಗಳ ಅರ್ಥ ಎಂದರೆ, ಕಿತ್ತೂರು ಬ್ರಿಟಿಷರ ಕೈವಶವಾದರೆ ಮಲ್ಲಸಜ್ಜನ ಮನಸ್ಸಿಗೆ ನೋವಾಗದೆ ಇರಬಹುದೇ, ಹೋದರೆ ಈ ಸಿರಿನಾಡು ಪರಕೀಯರ ಬ್ರಿಟಿಷರ ವಶಕ್ಕೆ. ಮಂಚಕ್ಕೆ ಹೊರಗಿರುವ ಕೀರಿ ಅರಸಿ ಚೆನ್ನಮ್ಮ, ಕನವರಿಸಿ ಕಟಕಟನೆ ಹಲ್ಲನ್ನು ಕಡಿಯುತ್ತಾಳೆ. ಹೆಣ್ಣು ಮಗಳೊಬ್ಬಳು ಕಿತ್ತೂರು ಬ್ರಿಟಿಷರ ಕೈಗೆ ಸಿಗದೆ ಇರಬೇಕು ಎಂಬುದಾಗಿ ಅವಳು ತನ್ನ ಜೀವವನ್ನೇ ಬಲಿ ಕೊಡುತ್ತಾಳೆ. ಇಂತಹ ಕಿತ್ತೂರೇನಾದರೂ ಬ್ರಿಟಿಷರ ಕೈವಶವಾದರೆ ಮಲ್ಲಸಜ್ಜನ ಮನಸ್ಸಿಗೆ ತುಂಬ ನೋವಾಗುತ್ತದೆ. ಹೋದರೆ ಇಂತಹ ಸಿರಿ ಸಂಪತ್ತಿನಿಂದ ಕೂಡಿದ ನಾಡು ಪರಕೀಯರ ವಶಕ್ಕೆ ಹೋದರೆ ಮಂಚಕ್ಕೆ ಹೊರಗಿರುವ ಚೆನ್ನಮ್ಮ ಅದನ್ನು ನೆನೆದು ತನ್ನ ಹಲ್ಲನ್ನು ಕಟಕಟನೆ ಕಡಿಯುತ್ತಾಳೆ. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯ ನಿಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿರಿ ಇಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತವೆಂದು. ತುತ್ತೂರಿ ಓದಿದಳು ಕಿತ್ತೂರು ಕಿರಿರಾಣಿ, ಬನ್ನಿರೈ ನನ್ನವರೆ ತಾಯ್ ಸೇವೆಗೆಂದು. ನಮ್ಮ ಅನ್ನವನುಂಡು ಕೊಬ್ಬಿರುವ ಕುನ್ನಿಗಳ ಶಿರಮಾಲೆ ಕೊರಳೊಳಗೆ ಧರಿಸೋಣವೆಂದು.
ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯ ನಿಟ್ಟ ಬೀರ ವನಿತೆಯ ಚರಿತೆ ನೀವು ಕೇಳಿರಿಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತ ಬಿಂದು. ಸಾಲುಗಳ ಅರ್ಥ ಎಂದರೆ, ಬ್ರಿಟಿಷರು ಪಿತೂರಿಯಿಂದ ಕೋಟೆಯೊಳಗೆ ನುಗ್ಗುತ್ತಿರುವುದನ್ನು ನೋಡಿ ಕಿತ್ತೂರಿನ ಚೆನ್ನಮ್ಮ ಯುದ್ಧದ ಕಹಳೆಯನ್ನು ಓದಿದಳು, ತುತ್ತೂರಿಯನ್ನು ಓದಿದಳು ಕಿತ್ತೂರಿನ ಕಿರಿ ರಾಣಿ. ಬನ್ನಿರೈ ನನ್ನವರೇ, ನನ್ನೆಲ್ಲ ಬಂಧುಗಳೇ ಬನ್ನಿ ತಾಯ್ನಾಡಿನ ಸೇವೆಗೆ. ನಮ್ಮ ಅನ್ನವನ್ನು ಉಂಡಿ ಕೊಬ್ಬಿರುವ ಕುನ್ನಿಗಳ ಅಂದರೆ ಬ್ರಿಟಿಷರ ಶಿರಮಾಲೆಯನ್ನು ಅಂದರೆ ತಲೆಗಳ ಒಂದು ಹಾರವನ್ನು ಮಾಲೆಯನ್ನು ನಮ್ಮ ಕೊರಳೊಳಗೆ ಧರಿಸೋಣ ಎಂದು ಕರೆಯನ್ನಿತ್ತಳು ಕಿತ್ತೂರಿನ ಸೈನಿಕರಿಗೆ. ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ, ಹೇಳಿರೈ ಕೆಚ್ಚೆದೆಯ ಕಲಿಗಳೇ ನೀವು, ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ, ಚಲ ತೊಟ್ಟೂಲಿಯಂತೆ ನುಗ್ಗೋಣ ನಾವು. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯನ್ನು ಇಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿರಿ ಇಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತ ಬಿಂದು. ಸಾಲುಗಳ ಅರ್ಥ ಎಂದರೆ, ಗುಡುಗಿದಳು ಸಿಡಿಲಿನಂತೆ ಅವಳು ಅಬ್ಬರಿಸುತ್ತಾ ಸಿಂಹದ ಧ್ವನಿಯಂತೆ ಗರ್ಜಿಸುತ್ತಾ, ಏಳಿರೈ ಕೆಚ್ಚೆದೆಯ ಕಲಿಗಳೇ ನೀವು, ಕರಿ ನೆಲದ ಕಪ್ಪು ಮಣ್ಣಿನ ನೆಲದ ಹಿರಿಮೆಯನ್ನು ಬಿಳಿಯರಿಗೆ ತೋರಿಸೋಣ, ಚಲವನ ತೊಟ್ಟು ಹುಲಿಗಳಂತೆ ನಾವು ನುಗ್ಗೋಣ, ನಮ್ಮ ನಾಡನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಣ ಎಂಬುದಾಗಿ ಕಿತ್ತೂರಿನ ಸೈನಿಕರಿಗೆ ಕರೆಯನ್ನು ನೀಡುತ್ತಾಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಮುಂದುವರಿಯುತ್ತಾ ಅವಳು ಯಾರ್ಯಾರನ್ನು ಕರೆಯುತ್ತಾಳೆ ಬ್ರಿಟಿಷರ ವಿರುದ್ಧ ಯುದ್ಧಕ್ಕಾಗಿ ನೋಡೋಣ. ಅಮಟೂರು ಬಾಲಪ್ಪ ಸಂಗೊಳ್ಳಿ ರಾಯಣ್ಣ, ಸಿಡಿಲಿನ ಕಿಡಿಯಂತೆ ಸಿಡಿದೆ ತರುಡನೆ, ನಾಡ ರಕ್ಷಣೆಗಾಗಿ ಪ್ರಾಣವನು ಪಣಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯನ್ನು ಇಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿರಿಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತ ಬಿಂದು. ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಗಳಂತೆ ಸಿಡಿದೆದ್ದರೊಡನೆ, ನಾಡ ರಕ್ಷಣೆಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ರಾಜಗುರುವಿನ ಕೃಪೆಯನ್ನು ಪಡೆದು ಸೇನೆಯನ್ನು ಕಟ್ಟಿಯೇ ಬಿಟ್ಟರು ಬ್ರಿಟಿಷರ ವಿರುದ್ಧ. ಆಕಾಶದೆತ್ತರಕ್ಕೆ ಜಯ ಘೋಷ ಮೊಳಗಿಸುತ್ತ ನುಗ್ಗಿದಳು ಚೆನ್ನಮ್ಮರಣ ಚೆಂಡಿಯಾಗಿ, ವೀರ ಯೋಧರ ಎದೆಗೆ ವಜ್ರ ಕವಚವ ಬಿಗಿದು ಬೀಸುತ್ತಿದ್ದಳು ಖಡ್ಗತ ಮುಂದೆ ಸಾಗಿ. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯನ್ನು ಇಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿರಿಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ವೀರ ರಾಣಿ ಜನಜನಿತ ಬಿಂದು. ಸಾಲುಗಳ ಅರ್ಥ ಎಂದರೆ, ಆಕಾಶದ ಎತ್ತರಕ್ಕೆ ಜಯಘೋಷವನ್ನು ಮೊಳಗಿಸುತ್ತಾ ನುಗ್ಗಿದಳು ಚೆನ್ನಮ್ಮ ರಣಚಂಡಿಯಾಗಿ ಬ್ರಿಟಿಷರ ವಿರುದ್ಧ ಯುದ್ಧವನ್ನು ಮಾಡಲು, ವೀರ ಯೋಧರ ಎದೆಗೆ ವಜ್ರ ಕವಚವನ್ನು ಬಿಗಿದು ವೀರ ಯೋಧರು ಅಂದರೆ ಸಂಗೊಳ್ಳಿ ರಾಯಣ್ಣ, ಅಮಟೂರು ಬಾಳಪ್ಪ ಹೀಗೆ ಸೈನ್ಯದಲ್ಲಿದ್ದಂತಹ ವೀರ ಯುವಕರು ತಮ್ಮ ಎದೆಗೆ ವಜ್ರ ಕವಚವನ್ನು ಬಿಗಿದುಕೊಂಡು ಯುದ್ಧಕ್ಕೆ ಹಿಡಿದರು. ರಾಣಿ ಚೆನ್ನಮ್ಮ ಖಡ್ಗವನ್ನು ಬೀಸುತ್ತಾ ಎಲ್ಲರಿಗಿಂತ ಮುಂದೆ ಸಾಗಿದಳು ವೀರ ವನಿತೆ
ರಾಣಿ ಚೆನ್ನಮ್ಮ. ಮುಂದುವರಿಯುತ್ತಾ ಪದ್ಯದ ಸಾಲುಗಳು ಹೀಗಿವೆ. ತನ್ನಾತ್ಮಚಲದಿಂದ ಧರಿಸಿದಳು ಜಯಮಾಲೆ, ಸೋಲಾಯ್ತು ಮರುಕ್ಷಣವೇ ದುರ್ಮತಿಯರಿಂದ. ಮಮ್ಮಲನೆ ಮರುಗಿದಳು ಮನನೊಂದು ಕೊರಗಿದಳು, ತಾಯಿ ನೆಲದ ರಕ್ಷಣೆಯು ಕೈಮೀರಿತೆಂದು. ತನ್ನ ಆತ್ಮ ರಕ್ಷಣೆಯಿಂದ, ಛಲದಿಂದ, ಆತ್ಮವಿಶ್ವಾಸದಿಂದ ಜಯಮಾಲೆಯನ್ನು ಧರಿಸಲು ಮುಂದೆ ನುಗ್ಗಿದಳು ಚೆನ್ನಮ್ಮ. ಆದರೆ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ. ಆಗ ಮಮ್ಮಲನೆ ಮರುಗುತ್ತಾಳೆ, ದುಃಖ ಪಡುತ್ತಾಳೆ, ಮನನೋಯುತ್ತಾಳೆ, ಕೊರಗುತ್ತಾಳೆ, ತಾಯಿ ನೆಲದ ರಕ್ಷಣೆಯು ಕೈಮೀರಿತು ಎಂದು. ಅಂದರೆ ಕಿತ್ತೂರಿನ ರಾಣಿ ಚೆನ್ನಮ್ಮನನ್ನು ಬ್ರಿಟಿಷರು ಸೆರೆಯಲ್ಲಿ ಇಟ್ಟಾಗ ಮಮ್ಮಲ ಮರುಗುತ್ತಾಳೆ ಕಿತ್ತೂರಿನ ರಾಣಿ ಚೆನ್ನಮ್ಮ. ಕಿತ್ತೂರ ಸಾಮ್ರಾಜ್ಯ ಕಟ್ಟುವೆನು ಇನ್ನೊಮ್ಮೆ, ದುಷ್ಟ ಹರಿಗಳ ಮೆಟ್ಟಿ ಈ ಮಾತು ಸತ್ಯ. ಸೆರೆಮನೆಯ ಸೇರಿದಳು ಹಿಂಜರಿಯಲಿಲ್ಲೆನು ತಾ, ಕಲಿಗಳಿಗೆ ಕಿವಿ ಮಾತು ಹೇಳಿದಳು ನಿತ್ಯ. ಸಾಲುಗಳ ಅರ್ಥ: ಕಿತ್ತೂರು ಸಾಮ್ರಾಜ್ಯವನ್ನು ಇನ್ನೊಮ್ಮೆ ಕಟ್ಟುತ್ತೇನೆ, ದುಷ್ಟ ಶತ್ರುಗಳನ್ನು ಮೆಟ್ಟಿ ನಾನು ಸಾಮ್ರಾಜ್ಯವನ್ನು ಕಟ್ಟುತ್ತೇನೆ, ಈ ಮಾತು ಸತ್ಯ ಎಂದು ಸೆರೆಮನೆಯನ್ನು ಸೇರಿದ ಚೆನ್ನಮ್ಮ ಹೆದರಿಕೆಯಿಂದ ಹಿಂಜರಿಯಲಿಲ್ಲ. ಕಿತ್ತೂರಿನ ವೀರ ಸೇನಾನಿಗಳಿಗೆ ಕಿವಿ ಮಾತು ಹೇಳಿದಳು ಪ್ರತಿನಿತ್ಯ, ಮತ್ತೊಮ್ಮೆ ಸಾಮ್ರಾಜ್ಯವನ್ನು ಕಟ್ಟೋಣ, ಕಟ್ಟುತ್ತೇನೆ ಎಂಬ ಒಂದು ಭರವಸೆಯ ಮಾತನ್ನು ಆಕೆ ನೀಡುತ್ತಾಳೆ ಕಿತ್ತೂರಿನ ಜನಕ್ಕೆ. ಮುಂದುವರಿಯುತ್ತಾ: ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ, ಮರು ಜನ್ಮ ನೀಡನಗೆ ಹೆಣ್ಣಾಗಿ ಈ ನೆಲದಿ. ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ. ಕಟ್ಟು ಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯನ್ನು ಇಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿರಿ ಇಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತ ಬಿಂದು. ಕರುನಾಡಿನ ಮಾತೆಗೆ ಹೀಗೆ ಹೇಳುತ್ತಾಳೆ: ನಿನ್ನ ಋಣ ತೀರಿಸಲು ನನಗೆ ಆಗಲಿಲ್ಲ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ ನೀನು. ಕರುನಾಡ, ಈ ಒಂದೇ ಜನ್ಮದಲ್ಲಿ ನಾನು ನಿನ್ನ ಋಣವನ್ನು ತೀರಿಸಲು ಆಗಲಿಲ್ಲ, ಕರುನಾಡಿನ ಒಡತಿ ನೀನು. ನನಗೆ ಮರು ಜನ್ಮವನ್ನು ನೀಡು, ನಾನು ಮತ್ತೆ ಹೆಣ್ಣಾಗಿ ಈ ನೆಲದಲ್ಲಿ ಹುಟ್ಟುತ್ತೇನೆ, ಹುಟ್ಟಿ ನಿನ್ನ ಸೇವೆಯನ್ನು ಮಾಡುತ್ತೇನೆ ಎಂದು ಕಣ್ಮುಚ್ಚಿ ಬೇಡಿಕೊಂಡಳು ಕಿತ್ತೂರ ಕೇಸರಿ ರಾಣಿ ಚೆನ್ನಮ್ಮ. ಇದಾಗಿದೆ ಪದ್ಯದ ಸಾಲುಗಳ ಅರ್ಥ. ಇನ್ನು ಕವಿ ಪರಿಚಯ ಎಂದರೆ, ಕವಿ ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ. ಇವರ ಕಾವ್ಯನಾಮ ಪಗು ಸಿದ್ದಾಪುರ. ಇವರು 1658 ವಿಜಯಪುರ, ಅಂದರೆ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ದಾಶಾಲ ಎಂಬ ಊರಿನಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಗುರುಪಾದಪ್ಪ, ತಾಯಿ ಹೆಸರು ಯಮುನಾಬಾಯಿ. ಇವರು ಎಂ ಎ ಎ ಎಂ ಆರ್ಟ್ಸ್ ಮಾಸ್ಟರ್ ಪದವಿ ಪಡೆದಿದ್ದು ಬಸವನ ಬಾಗೇವಾಡಿಯ ಮುಳವಾಡಿ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಕನ್ನಡದಲ್ಲಿ ನೂರಾರು ಮಕ್ಕಳ ಕವಿತೆಗಳು, ಕಥೆಗಳನ್ನು ರಚಿಸಿದ್ದಾರೆ. ಅನೇಕ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ 2010 ಪಡೆದುಕೊಂಡಿರುವ ಇವರು ಅನೇಕ ಸಾಹಿತ್ಯ ಕೃತಿಗಳನ್ನು ನೀಡಿದ್ದಾರೆ. ಇವರ ಮಕ್ಕಳ ನೂರಾರು ಕವಿತೆಗಳು ಎಂಬ ಕೃತಿಯಿಂದ ಈ ಪದ್ಯವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಪದ್ಯದಲ್ಲಿ ಬರುವಂತಹ ಪ್ರಶ್ನೋತ್ತರಗಳು. ಪ್ರಶ್ನೆ 1, ಚೆನ್ನಮ್ಮ ಏನೆಂದು ಕನವರಿಸಿ ಹಲ್ಲು ಕಡಿದಳು? ಉತ್ತರ, ತಮ್ಮ ಸಿರಿನಾಡು ಪರಕೀಯರ ವಶವಾಗುತ್ತದೆ, ಇದರಿಂದ ಮಲ್ಲಸರ್ಜನ ಮನಸ್ಸಿಗೆ ನೋವಾಗುತ್ತದೆ ಎಂದು ಕನವರಿಸುತ್ತಾ ಹಲ್ಲು ಕಡಿದಳು. ಪ್ರಶ್ನೆ 2, ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಯಾರು? ಉತ್ತರ, ನಮ್ಮ ಅನ್ನವನ್ನು ಉಂಡು ಕೊಬ್ಬಿರುವವರು ಬ್ರಿಟಿಷರು. ಪ್ರಶ್ನೆ 3, ಚೆನ್ನಮ್ಮ ಸೈನಿಕರನ ಕುರಿತು ಏನೆಂದು ಹೇಳಿದಳು? ಉತ್ತರ, ಚೆನ್ನಮ್ಮ ಛಲ ತೊಟ್ಟು ಹುಲಿಯಂತೆ ನುಗ್ಗೋಣ ಎಂದು ಹೇಳುತ್ತಾಳೆ. ಯಾರ ಕೃಪೆಯಿಂದ ಸೈನ್ಯವನ್ನು ಚೆನ್ನಮ್ಮ ಕಟ್ಟಲಾಯಿತು ಎಂದರೆ, ರಾಜಗುರುವಿನ ಕೃಪೆಯಿಂದ ಸೈನ್ಯವನ್ನು ಕಟ್ಟಿದಳು.
ಪ್ರಶ್ನೆ 5. ಮರುಜನ್ಮ ನೀಡೆಂದು ಚೆನ್ನಮ್ಮ ಯಾರಲ್ಲಿ ಬೇಡಿಕೊಂಡಳು? ಉತ್ತರ: ಕರುನಾಡ ಒಡೆತಿಯ ಹತ್ತಿರ ತನಗೆ ಮರುಜನ್ಮ ನೀಡು, ಹೆಣ್ಣಾಗಿ ಮತ್ತೆ ಇದೇ ನೆಲದಲ್ಲಿ ಹುಟ್ಟಿ ನಿನ್ನ ಋಣವನ್ನು ತೀರಿಸಿಕೊಳ್ಳುತ್ತೇನೆ ಎಂದು ಕೇಳಿಕೊಂಡಳು. ಇನ್ನು 2-3 ವಾಕ್ಯದ ಪ್ರಶ್ನೆಗಳು. ರಾಣಿ ಚೆನ್ನಮ್ಮ ಹಲ್ಲು ಕಡಿದದ್ದು ಯಾಕೆ? ಉತ್ತರ: ತಮ್ಮ ಸಿರಿನಾಡು ಪರಕೀಯರ ವಶವಾದಂತೆ ಕನಸಿನಲ್ಲಿ ಕನಸನ್ನು ಕಾಣುತ್ತಾಳೆ. ಇದರಿಂದ ಮಲ್ಲಸರ್ಜನ ಮನಸ್ಸಿಗೆ ನೋವಾಗುತ್ತದೆ. ಪರಕೀಯರ ಬಗ್ಗೆ ನೆನೆಯುತ್ತಾ ಕಟಕಟನೆ ಹಲ್ಲನ್ನು ಕಡಿಯುತ್ತಾಳೆ. ಪ್ರಶ್ನೆ 2. ಕೆಚ್ಚೆದೆಯ ಕಲಿಗಳಿಗೆ ಚೆನ್ನಮ್ಮ ಏನೆಂದು ಹೇಳಿದಳು? ಕೆಚ್ಚೆದೆಯ ಕಲಿಗಳಿಗೆ ಚೆನ್ನಮ್ಮ, ಹೇಳಿರಿ ಕೆಚ್ಚೆದೆಯ ಕಲಿಗಳೇ, ನೀವು ಕರಿ ನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲ ತೊಟ್ಟು. ಕರಿ ನೆಲದ ಎಂದರೆ ಕಪ್ಪು ಮಣ್ಣಿನ ಒಂದು ನೆಲದ ಒಂದು ಮಹಿಮೆಯನ್ನು ಬಿಳಿಯರಿಗೆ ಛಲ ತೊಟ್ಟು ತೋರಿಸಿ ಹುಲಿಯಂತೆ ನುಗ್ಗೋಣ, ಬ್ರಿಟಿಷರನ್ನು ಸೋಲಿಸೋಣ ಎಂಬುದಾಗಿ ಹೇಳುತ್ತಾಳೆ. ಪ್ರಶ್ನೆ 3. ಚೆನ್ನಮ್ಮನಿಗೆ ನೋವಾಗಲು ಕಾರಣ ಏನು? ಉತ್ತರ: ಚೆನ್ನಮ್ಮ ಛಲದಿಂದ ಗಳಿಸಿದ ಜಯಮಾಲೆ ಕೆಲವೇ ದಿನಗಳಲ್ಲಿ ದುರ್ಮತಿಯರಿಂದ ಸೋಲಾಗಿ ತಾಯಿ ನೆಲದ ರಕ್ಷಣೆ ಕೈ ಮೀರಿದೆಂದು ಅವಳಿಗೆ ನೋವಾದಾಗ ಆಕೆ ನೋವಿನಿಂದ ಚಡಪಡಿಸುತ್ತಾಳೆ. ಪ್ರಶ್ನೆ 4. ಕಿತ್ತೂರ ಕೇಸರಿ ಕಣ್ಮುಚ್ಚಿ ಏನೆಂದು ಬೇಡಿಕೊಂಡಳು? ಉತ್ತರ: ಈ ಮಣ್ಣಿನಲ್ಲಿ ಹೆಣ್ಣಾಗಿ ಹುಟ್ಟುವಂತೆ ಮರುಜನ್ಮ ನೀಡು ನನಗೆ ಎಂದು ಕಿತ್ತೂರು ಕೇಸರಿ ಕಣ್ಮುಚ್ಚಿಕೊಂಡು ಕರುನಾಡ ಒಡತಿ ಭುವನೇಶ್ವರಿಯನ್ನು ಕೇಳಿಕೊಳ್ಳುತ್ತಾಳೆ. ಬಿಟ್ಟ ಸ್ಥಳ ತುಂಬಿರಿ, ಅನ್ನಕ್ಕೆ ಬಂದಿರುವ ಡ್ಯಾಶ್ ಮನ್ನಿಸದೆ ಎಂದರೆ ಕುನ್ನಿಗಳ, ಓದರಿ ಡ್ಯಾಶ್ ಪರಕೀಯರ ವಶಕ್ಕೆ ಎಂದರೆ ಸಿರಿನಾಡು. ಕರಿ ನೆಲದ ಗರಿಮೆಯನ್ನು ತೋರಿಸಲು ಡ್ಯಾಶ್ ಎಂದರೆ ಬಿಳಿಯರಿಗೆ. 4. ಮಮ್ಮಳನೆ ಮರುಗಿದಳು ಡ್ಯಾಶ್ ಕೊರಗಿದಳು ಎಂದರೆ ಮನ ನೊಂದು. ಇದಾಗಿದೆ ಪಾಠಕ್ಕೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪದ್ಯವನ್ನು ಓದುವಿಕೆ ಜೊತೆಗೆ ಪದ್ಯದ ಸಾರಾಂಶ, ಕವಿ ಪರಿಚಯ, ಪ್ರಶ್ನೋತ್ತರಗಳು. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಗೆಳೆಯರಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಮತ್ತೊಂದು ಪದ್ಯ ಅಥವಾ ಗದ್ಯ